ನಮಸ್ತೆ ಸ್ನೇಹಿತರೆ ನಮಸ್ತೆ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ವಿಷಯ ಕನ್ನಡ ಬಿ ಸಿ ಎ ಮೂರನೇ ಸೆಮಿಸ್ಟರ್ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಟಿಪ್ಪಣಿಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ನೀಡ್ತಾರೆ ಹಾಗಾಗಿ ಆ ಟಿಪ್ಪಣಿಗೆ ಸಂಬಂಧಪಟ್ಟ ಹಾಗೆ ಕವಿ ಕೃತಿ ಪರಿಚಯವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಪದ್ಯ ಭಾಗ ಒಂದು ಬನವಾಸಿ ವರ್ಣನೆ ಬನವಾಸಿ ವರ್ಣನೆ ಪದ್ಯ ಭಾಗವನ್ನು ಬರದಂತಹ ಕವಿ ಪಂಪ ಪಂಪ ಕವಿಯ ಕಾಲ ಕ್ರಿಸ್ತಶಕ ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತು ಈತನನ್ನು ಕನ್ನಡದ ಆದಿಕವಿ ಮಹಾಕವಿ ಎಂಬುದಾಗಿ ಕೂಡ ಕರೆಯಲಾಗುತ್ತದೆ ಪಂಪನು ಗದಗ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಜನಿಸಿದ ಈತನ ತಂದೆ ಭೀಮಪ್ಪಯ್ಯ ಮತ್ತು ಅಬ್ಬಣಬ್ಬೆ ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತೈದರವರೆಗೆ ಆಳಿದ ವೇಮಲವಾಡ ವಂಶದ ರಾಜ ಇಮ್ಮಡಿ ಅರಿಕೇಸರಿ ಆ ರಾಜನ ಆಶ್ರಯದಲ್ಲಿ ಈತ ಇದ್ದನು ಈತ ಬರೆದ ಪ್ರಸಿದ್ಧ ಕೃತಿಗಳು ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ಇದಿಷ್ಟುನೂ ಪಂಪ ಕವಿಯ ಆತನ ಕೃತಿಯ ಒಂದು ಪರಿಚಯ ಈ ಪ್ರಶ್ನೆಯನ್ನು ನಿಮಗೆ ಎರಡು ಅಂಕಗಳಿಗೆ ನೀಡಲಾಗುತ್ತೆ ಇದೇ ಥರ ಸುಮಾರು ಐದರಿಂದ ಆರು ಪ್ರಶ್ನೆಗಳನ್ನು ನೀಡ್ತಾರೆ ಅದಕ್ಕೆ ತಕ್ಕಂತೆ ಉತ್ತರವನ್ನು ಬರೆಯಬೇಕಾಗತ್ತೆ ಇನ್ನು ಎರಡನೆಯದಾಗಿ ಕನಕದಾಸರು ಕನಕದಾಸರು ಬಿ ಸಿ ಎ ಮೂರನೇ ಸೆಮಿಸ್ಟರ್ಗೆ ಇಟ್ಟಿರ್ತಕ್ಕಂತಹ ಸತ್ಯವಂತರ ಸಂಘ ಎಂಬ ಪದ್ಯಭಾಗವನ್ನು ಬರೆದಿದ್ದಾರೆ ಕನಕದಾಸರ ಒಂದು ಕಿರುಪರಿಚಯಕ್ಕನ್ನ ಹೇಳೋದಾದರೆ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಇವರ ಕಾಲ ಕ್ರಿಸ್ತಶಕ ಸಾವಿರದ ನೂರ ಎಂಟು ಸಾವಿರದ ಆರುನೂರ ಆರರವರೆಗೆ ಹದಿನೈದು ಹದಿನಾರನೆಯ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಇವರೂ ಕೂಡ ಒಬ್ಬರಾಗಿದ್ದರು ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಸಾವಿರದ ಐದುನೂರ ಒಂಬತ್ತರಲ್ಲಿ ಕುರುಬ ಜನಾಂಗಕ್ಕೆ ಸೇರಿದ ಬೀರಪ್ಪ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳ ಪುತ್ರನಾಗಿ ಜನಿಸಿದರು ಇವರ ಗುರುಗಳು ವ್ಯಾಸರಾಯರು ಕನಕದಾಸರ ಕೀರ್ತನೆಗಳ ಅಂಕಿತ ಕಾಗಿನೆಲೆ ಆದಿಕೇಶವರಾಯ ಇವರು ಬರೆದಂತಹ ಕೃತಿಗಳು ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತ ಸಾರ ಮೂರನೆಯದಾಗಿ ಡಿ ವಿ ಜಿ ಇವರ ಹೆಸರು ಡಿ ವಿ ಗುಂಡಪ್ಪ ಎಂಬಕ್ಕಂಥದು ಇವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಎಂಬುದು ಡಿವಿ ಗುಂಡಪ್ಪ ಇವರ ಕಾಲ ಮಾರ್ಚಿ ಹದಿನೇಳು ಎಂಟುನೂರ ಎಂಬತ್ತ ಏಳು ಏಳರಿಂದ ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತ ಐದು ಇವರು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದರು ಇವರ ಕೊಡುಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದು ಅಂತಲೇ ಹೇಳಬಹುದು ಹಲವಾರು ಕವಿತೆ ನಾಟಕಗಳನ್ನು ಬರೆಯೋದ್ರ ಮುಖಾಂತರ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಬರೆದಿರತಕ್ಕಂತಹ ಕವಿತೆಗಳು ನಿವೇದನ ಉಮರನ ಒಸಗೆ ಮಂಕುತಿಮ್ಮನ ಕಗ್ಗ ಗೀತಾ ಶಾಕುಂತಲ ಮುಂತಾದವು ನಾಟಕಗಳು ಮ್ಯಾಕ್ ಜಾಕ್ ವಿದ್ಯಾರಣ್ಯ ವಿಜಯ ಇನ್ನು ಮುಂತಾದಂತಹ ನಾಟಕಗಳನ್ನು ಬರೆಯುವುದರ ಮುಖಾಂತರ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಡಿ ಜಿ ಅವರು ನೀಡಿದ್ದಾರೆ ಮುಂದಿನ ಕವಿ ಪರಿಚಯ ನಾನು ಹೆಣ್ಣು ಹೊಸಗನ್ನಡ ಕಾವ್ಯವನ್ನು ಬರೆದಿರತಕ್ಕಂತಹ ಡಾಕ್ಟರ್ ಟಿ ಎಲ್ಲಪ್ಪ ಅವರದು ಡಾಕ್ಟರ್ ಟಿ ಎಲ್ಲಪ್ಪ ಅಂದರೆ ತಾಯಪ್ಪ ಎಲ್ಲಪ್ಪ ಇವರು ಎರಡು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎ ನಾರಾಯಣಪುರದಲ್ಲಿ ಮುನಿಯಮ್ಮ ಹಾಗೂ ತಾಯಪ್ಪ ಎಂಬ ಕೃಷಿ ಕಾರ್ಮಿಕ ದಂಪತಿಗಳ ಮಗನಾಗಿ ಜನಿಸಿದರು ಶಾಲಾ ದಿನಗಳಿಂದಲೇ ಕವಿತಾ ರಚನೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡ ಅವರು ಅನೇಕ ಕಾವ್ಯ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಕೂಡ ಪಡೆದಿದ್ದಾರೆ ಅಂತಹ ಪ್ರತಿಭಾವಂತರು ಡಾಕ್ಟರ್ ಟಿ ಯಲ್ಲಪ್ಪ ಅವರು ಇವರು ಬರೆದಿರತಕ್ಕಂತಹ ಕವಿತಾ ಸಂಕಲನಗಳು ನವಿಲಿಗೆ ಬಿದ್ದ ಕತ್ತಲ ಕನಸು ಕಡಲಿಗೆ ಕಲಿಸಿದ ದೀಪ ಚಿಟ್ಟೆ ಮತ್ತು ಜೀವಯಾನ ಮುಂತಾದಂತಹ ಕವನ ಸಂಕಲನಗಳನ್ನು ಕವಿತಾ ಸಂಕಲನಗಳನ್ನು ಬರೆಯುವುದರ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ ಡಾಕ್ಟರ್ ಟಿ ಯಲ್ಲಪ್ಪ ಅವರು ವಿದ್ಯಾರ್ಥಿಗಳೇ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ